ದ್ವಿತೀಯ ಪಿಯುಸಿಯಲ್ಲಿ ರ್ಯಾಂಕ್ ಪಡೆದ ಶ್ರೇಷ್ಠಾಗೆ ಅಖಿಲ ಕುಮಾರ್ ಪಂತ್ ಸಮಾಜದವರಿಂದ ಸನ್ಮಾನ. ಕಾರ್ವಾರ್ ಕಾಜು ಭಾಗದ ಅಖಿಲ ಕುಮಾರ್ ಪಂತ್ ಸಮಾಜದ ಸಭಾಂಗಣದಲ್ಲಿ ರವಿವಾರ 2021-22 ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಕುಮಾರ್ ಪಂತ್ ಸಮಾಜದ ವಿದ್ಯಾರ್ಥಿನಿ ಶ್ರೇಷ್ಠ ಶಂಕರ್ ಮಾಜಾಳಿಕರ್ ಇವಳಿಗೆ ಅಖಿಲ ಕುಮಾರ್ ಪಂತ್ ಸಮಾಜದ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕಟ್ಟಡ ಸಮಿತಿ ಅಧ್ಯಕ್ಷ ಸುರೇಂದ್ರ ನಾಯ್ಕ್, ಶ್ರೇಷ್ಠಾರವರ ಸಾಧನೆ ನಮ್ಮ ಸಮಾಜಕ್ಕೆ ಗೌರವ ತಂದಿದೆ. ಶ್ರೇಷ್ಠಾರವರ ಶ್ರೇಷ್ಠ ಸಾಧನೆಗೆ ನಮ್ಮ ಸಮಾಜ ಅಭಿನಂದಿಸುತ್ತದೆ. ವಿಜ್ಞಾನ ವಿಭಾಗದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆದು ಕಾಲೇಜಿನಲ್ಲಿ ಇತಿಹಾಸ ಸೃಷ್ಟಿಸಿದೆ. ಇವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವುದಾಗಿ ಹೇಳಿದ್ದು, ಇದೇ ಥರ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಅವರಿಗೂ ಸಹ ನಾನು ವಿದ್ಯಾಭ್ಯಾಸಕ್ಕೆ ಸಹಕರಿಸುವುದಾಗಿ ಹೇಳಿದರು. ಶಿಕ್ಷಣ ಸಮಿತಿ ಅಧ್ಯಕ್ಷ ದೇವದಾಸ್ ನಾಯ್ಕ್ ಮಾತನಾಡಿ, ಶ್ರೇಷ್ಠ ಸಮಾಜಕ್ಕೆ ಘನತೆ, ಗೌರವ, ಶ್ರೇಷ್ಠತೆ ಹೆಚ್ಚಾಗಿದೆ. ಇವಳ ಸಾಧನೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿದೆ ಎಂದರು. ಸಮಾಜದ ಅಧ್ಯಕ್ಷ ಮಾರುತಿ ನಾಯ್ಕ್ ಮಾತನಾಡಿ, ಶ್ರೇಷ್ಠ ಶಾಲೆಯಿಂದಲೂ ಸಾಹಸ ಮಾಡಿ ಈಗ ರ್ಯಾಂಕ್ ಪಡೆದಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ. ಅವಳ ಮುಂದಿನ ವಿದ್ಯಾಭ್ಯಾಸ ಯಶಸ್ವಿಯಾಗಲೆಂದು ಹಾರೈಸಿದರು. ವೇದಿಕೆಯಲ್ಲಿ ತಾಲೂಕಾ ಕಮಿಟಿ ಅಧ್ಯಕ್ಷ ಶ್ರೀಕಾಂತ್ ನಾಯ್ಕ್, ಕೇಂದ್ರ ಕಮಿಟಿ ಕಾರ್ಯದರ್ಶಿ ಛತ್ರಪತಿ ಮಾಳ್ಸೇಕರ್, ಶ್ರೇಷ್ಠ ಹಾಗೂ ಅವಳ ತಂದೆ ಶಂಕರ್ ಮಾಜಾಳಿಕರ್ ಉಪಸ್ಥಿತರಿದ್ದರು. ಸುಜಾತ ರಾಜೇಶ್ ನಾಯ್ಕರವರು ಶ್ರೇಷ್ಠರವರ ಸಾಧನೆ ಬಗ್ಗೆ ಶ್ಲಾಘಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸಮಾಜ ಬಾಂಧವರು ಶ್ರೇಷ್ಠಗೆ ಶುಭ ಕೋರಿದರು. ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ತುಂಬಾ ಸಂತೋಷ ಆಗಿದೆ. ಏಕೆಂದರೆ ಸಂತೋಷ ಎನ್ನುವುದು ಲಕ್ಷ ಖರ್ಚು ಮಾಡಿದ್ರೆ ಇಲ್ಲದಿದ್ದರೆ 10 ಊರುಗಳು ತಿರುಗಾಡಿದ್ರೂ ಕೂಡ ಸಿಗ್ಲಿಕ್ಕೆ ತುಂಬಾ ಕಷ್ಟ. ಅದು ಯಾವಾಗ ಸಿಗ್ತದೆ ಅಂದ್ರೆ 10 ನಿಮಿಷ ಎಟ್ಲೀಸ್ಟ್ ನಮ್ಮವರು ಎನ್ನುವರ ಜೊತೆಗೆ ಮಾತನಾಡಿ ಸುಖ ದುಃಖಗಳನ್ನು ಶೇರ್ ಮಾಡಿ ಸಂಭ್ರಮಗಳಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿ ಆವಾಗ ಸಿಕ್ಕೇ ಸಿಗ್ತದೆ. ಸೊ ಇಲ್ಲಿ ಭಾಗವಹಿಸಿ ನನಗೆ ಆ ಸಂತೋಷ, ಡೆಫಿನೆಟ್ ಸಂತೋಷ ಅಂದ್ರೆ ನಿಜವಾದ ಸಂತೋಷ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಸೊ ಹೇಳಬೇಕಾದ್ರೆ ನಾನು ವಿವಿಧ ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸಿದ್ದೇನೆ. ಅದು ತಾಲೂಕಾ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು. ಇವತ್ತು ವಿವಿಧ ಸಂಘ ಸಮಿತಿಗಳು ನನಗೆ ಅದಕ್ಕಾಗಿ ಪುರಸ್ಕರಿಸಿದ್ದಾರೆ, ಅದಕ್ಕೆ ತುಂಬ ಗ್ರೇಟ್ಫುಲ್. ಆದರೆ ಇವತ್ತು ಏನು ನಾನು ಇಲ್ಲಿ ನನಗೆ ಪುರಸ್ಕರಿಸಿದ್ದಾರೆ ಅದು ನನಗೆ ತುಂಬ ಸ್ಪೆಷಲ್. ಏಕೆಂದರೆ ಅದು ನಮ್ಮ ಸಮಾಜ ವತಿಯಿಂದ, ನಮ್ಮ ಬಹುತೇಕ ಸಮಾಜ ಅದಕ್ಕಾಗಿ ಮನದಾಳದ ಪ್ರದರ್ಶನತೆಗಳು ಕಮಿಟಿಯ ಎಲ್ಲ ಮೆಂಬರ್ಸ್ಗಳಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಇಂದು ಮೀಟಿಂಗ್ ಮಾಡಿ ನಾಳೆದು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡೋದು ಕಷ್ಟ ಅಲ್ವಾ? ಯಾವಾಗ ಸುಲಭ ಆಗ್ತದೆ ಟೀಮ್ ವರ್ಕ್ ಇದ್ದಾಗ, ಯುನಿಟಿ ಇದ್ದಾಗ. ಆ ಟೀಮ್ ವರ್ಕ್ ಯುನಿಟಿಗೆ ನನ್ನ ಸಲ್ಯೂಟ್ ಮತ್ತು ತುಂಬ ತುಂಬ ಕೃತಜ್ಞತೆಗಳು. ನನ್ನ ಜನ್ಯ ಬಗ್ಗೆ ಸ್ವಲ್ಪ ಹೇಳಬೇಕಾದ್ರೆ, ಜನ್ಯ ಅಂದರೆ ಎಜುಕೇಷನಲ್ ಆಗಿ ಅಪ್ ಟು 10th ಐ ಸ್ಟಡೀಡ್ ಇನ್ ಸೇಂಟ್ ಜೋಸೆಫ್ಸ್ ಪ್ರೈವೇಟ್ ಸ್ಕೂಲ್ ಆ್ಯಂಡ್ 11th-12th ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಕಾರ್ವಾರ್ನಲ್ಲಿ ಮಾಡಿದೆ. 11th ನಿಮಗೆಲ್ಲರಿಗೂ ಗೊತ್ತ ಹಾಗೆ ಕೊರೋನಾ ಕಾರಣದಿಂದ ಕಂಪ್ಲೀಟ್ಲಿ ವೇಸ್ಟ್ ಆಯಿತು ಹೇಳ್ಬೋದು. ಏಕೆಂದರೆ ಫಿಸಿಕಲ್ ಕ್ಲಾಸಸ್ ಇಲ್ಲ ಮತ್ತು ಅದು ಕೂಡ ಲೇಟ್ ಸ್ಟಾರ್ಟ್ ಆಗಿತ್ತು. ಸೊ ಅದಿರ್ತದೆ 10th-11th ಟ್ರಾನ್ಸಿಷನ್ ಇರ್ತದಲ್ವಾ, ಅದು ತುಂಬ ಲೈಕ್ ಲೇಟ್ ಆಯಿತು ಅದು ಕಾರಣದಿಂದ. ಮತ್ತು 11th ಒಂದು ಫೌಂಡೇಶನ್ ಇಲ್ಲ. ಸೊ 12th ಮತ್ತಷ್ಟು ಕಷ್ಟ ಆಯಿತು, ಏಕೆಂದರೆ ಕಾನ್ಸೆಪ್ಟ್ಸ್ ಎಂಟರ್ ರಿಲೇಟೆಡ್ ಇರ್ತದೆ. ಅದಕ್ಕಾಗಿ ಲೈಕ್ ಡಿಫಿಕಲ್ಟೀಸ್ ಇತ್ತು, ಆದರೆ ಕೂಡ ಲೈಕ್ ಹ್ಯಾಸ್ ದ ಟೈಮ್ ಪಾಸ್ ಐ ವಾಸ್ ಓಕೆ ವಿತ್ ಇಟ್. ಏಕೆಂದರೆ ಫೌಂಡೇಶನ್ಸ್ ಇರಲಿಲ್ಲಾಂದರೆ ಹೌ ಟು ಬಿಲ್ಡ್ ಅಪ್ ದ ಬಿಲ್ಡಿಂಗ್ ರೈಟ್. ಸೊ 12th ಕೂಡ ಲೈಕ್ ಕಷ್ಟ ಆಯಿತು, ಆದರೆ ಕೂಡ ಲೈಕ್ ದ ಟೈಮ್ ಪಾಸ್ ಐ ಮ್ಯಾನೇಜ್ ಇಟ್ ಹವೆವರ್. ಆಮೇಲೆ ಫೆಬ್ ಮಾರ್ಚ್ನಲ್ಲಿ ಕಷ್ಟಪಟ್ಟು ಆ ಹಾರ್ಡ್ ವರ್ಕ್ ಮತ್ತು ಸ್ವಲ್ಪ ಸ್ಮಾರ್ಟ್ ವರ್ಕ್ ಹ್ಯಾಸ್ ಪೇಡ್ ಮೀ ಆಫ್. ಈಗ 98.5% ಅಂತಂದು ಕರ್ನಾಟಕದಲ್ಲಿ 7th ರ್ಯಾಂಕ್, ಅದಕ್ಕಾಗಿ ತುಂಬ ಖುಷಿ ಪಡಿಸ್ತಾ ಇದ್ದೇನೆ. ಮತ್ತು ಐ ವುಡ್ ಲೈಕ್ ಟು ಗ್ರ್ಯಾಬ್ ದ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಪ್ಯಾರೆಂಟ್ಸ್, ಟೀಚರ್ಸ್, ಟ್ಯೂಟರ್ಸ್, ರಿಲೇಟಿವ್ಸ್, ಫ್ರೆಂಡ್ಸ್ ಆ್ಯಂಡ್ ಲೈಕ್ ಟು ಎವ್ರಿ ಒನ್, ದೋಸ್ ಹು ಹ್ಯಾಡ್ ಬಿಲೀವ್ ಇನ್ ಮೀ, ದೋಸ್ ಹ್ಯಾಡ್ ಫೇತ್ ಆನ್ ಮೀ ದಟ್ ಐ ಕುಡ್ ಡೂ ಇಟ್ ಆ್ಯಂಡ್ ಎನ್ಕರೇಜ್ ಮೀ ಅಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆಫ್ ಮೈ ಲೈಫ್. ಅದಕ್ಕಾಗಿ
ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರೀವಿಯಸ್ ಪ್ರತಿಭಾ ಪುರಸ್ಕಾರದಲ್ಲಿ ಸುರೇಂದ್ರ ಸರ್ ಹೇಳಿದ್ರು ಮತ್ತು ಬಹಳಷ್ಟು ಜನ ಹೇಳಿದ್ರು IAS ಆಗಿ ಆಗ್ತದೆ, ಅದಕ್ಕಾಗಿ ಅಭಿನಂದನೆ. ತುಂಬಾ ಥ್ಯಾಂಕ್ ಯು. ಮತ್ತು ನನ್ನ ಸೈಡ್ನಿಂದ ನಾನು 100% ಟ್ರೈ ಮಾಡ್ತೇನೆ, ಆಮೇಲೆ ದೇವರದ ಇಚ್ಛೆ. ಮತ್ತು ಈ ಸಮಾಜ ಹೀಗೆ ಪ್ರೋಗ್ರೆಸ್ ಮಾಡಲಿ ಮತ್ತು ಮತ್ತಷ್ಟು ಬೆಳೆಯಿರಿ. ಅಬೌಟ್ ದ ಸ್ಟಡೀಸ್, ಲೈಕ್ ಐ ವುಡ್ ಲೈಕ್ ಟು ಟೆಲ್, ಡೋಂಟ್ ಫೋಕಸ್ ಆನ್ ದ ಮಾರ್ಕ್ಸ್. ಅಂದರೆ ಮಾರ್ಕ್ಸ್ ಸಿಕ್ಕೇ ಸಿಗ್ತದೆ, ಕಾನ್ಸೆಪ್ಟ್ ಅನ್ನು ಫೋಕಸ್ ಮಾಡಿ. ಲೈಕ್ ವಾಟ್ ಎವರ್ ಯು ಸ್ಟಡಿ, ಟ್ರೈ ಟು ರಿಲೇಟ್ ಇಟ್ ಟು ಯುವರ್ ಡೈಲಿ ಲೈಫ್. ಲೈಕ್ ಅಪ್ಲಿಕೇಶನ್ ಬೇಸ್ಡ್ ಸ್ಟಡಿ ಮಾಡಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಸೊ ಲೈಕ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ಇಸ್ ದ ಕೀ ಫಾರ್ ಸಕ್ಸಸ್. ಲೈಕ್ ವಾಟ್ ಇಸ್ ಥಾಟ್ ಟುಡೇ, ಯು ಫಿನಿಶ್ ಇಟ್ ಆನ್ ದಟ್ ಡೇ, ದಟ್ಸ್ ಲೈಕ್ ಓಕೆ ಯು ಆರ್ ಫಿನಿಶ್ ವಿತ್ ದಟ್ ಡೇ. ಆ್ಯಂಡ್ ಲೈಕ್ ಸಂಡೇ ವೀಕೆಂಡ್ಸ್ ನಲ್ಲಿ ನೀವು ರಿವಿಷನ್ ಮಾಡಬಹುದು. ಸೊ ಯೆಸ್, ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಫಾರ್ ಮಾರ್ಕ್ಸ್ ಪ್ಲೀಸ್ ಡೋಂಟ್ ಸ್ಟಡಿ. ಎಟ್ ಲಾಸ್ಟ್ ಆ್ಯಂಡ್ ಆಲ್ ಓಕೆ, ಯು ಕ್ಯಾನ್ ಡೂ ಸ್ಮಾರ್ಟ್ ವರ್ಕ್. ಹೌ ದ ಕ್ವೆಶನ್ಸ್ ಲೈಕ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಯು ಕ್ಯಾನ್ ಅನಲೈಸ್ ಆ್ಯಂಡ್ ಯು ಕ್ಯಾನ್ ಸಿ ವಾಟ್ ಆಲ್ ಟೈಪ್ ಆಫ್ ಕ್ವೆಶನ್ಸ್ ಲೈಕ್ ಕಮ್ ಅಪ್ ಫಾರ್ ದ ಎಕ್ಸಾಮಿನೇಷನ್. ಆ್ಯಂಡ್ ಅಕಾರ್ಡಿಂಗ್ಲಿ ಯು ಕ್ಯಾನ್ ಪ್ರಿಪೇರ್ ಎಟ್ ಲಾಸ್ಟ್. ಸ್ಮಾರ್ಟ್ ವರ್ಕ್ ಮಾಡಬಹುದು, ಬಟ್ ಸ್ಟಾರ್ಟಿಂಗಿಂದಲೇ ಹಾರ್ಡ್ ವರ್ಕ್ ಲೈಕ್ ಶುಡ್ ಬಿ ಯೋರ್ ಫೋಕಸ್. ಆ್ಯಂಡ್ ಯೆಸ್, ಡಿವೋಟ್ ಯುವರ್ ಟೈಮ್ ಫಾರ್ ಯುವರ್ ಸ್ಟಡೀಸ್. ಇಫ್ ಯು ಆರ್ ನಾಟ್ ಫೀಲಿಂಗ್ ಫೈಂಡಿಂಗ್ ಇಟ್ ಇಂಟ್ರೆಸ್ಟಿಂಗ್, ಆಲ್ಸೋ ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಬೈ ಲೈಕ್ ಬೈ ಇಂಟರ್ಕನೆಕ್ಟಿಂಗ್ ಇಟ್ ವಿತ್ ಯುವರ್ ಲೈಫ್ ಸಿಚುವೇಶನ್ಸ್ ಎಟ್ಸೆಟ್ರಾ. ಆ್ಯಂಡ್ ಯೆಸ್, ಕನ್ಸಿಸ್ಟೆನ್ಸಿ, ದಟ್ಸ್ ಇಟ್. ಪಿಯುಸಿ ಸೆಕೆಂಡ್ ಇಯರ್ ಏನು ಎಕ್ಸಾಮ್ ಆಯಿತು ಅದರಲ್ಲಿ ಈ ಕರ್ನಾಟಕಕ್ಕೆ 7ನೇ ಹಾಗೂ ನಮ್ಮ ಜಿಲ್ಲೆಗೆ 3ನೇ ರ್ಯಾಂಕ್ ಅನ್ನು, ನಮ್ಮ ಸಮಾಜದ ಗೌರವವನ್ನು ಇಡೀ ಭಾರತಕ್ಕೆ ಒಂದು ಗೌರವ ಹಾಗೂ ನಮ್ಮ ಸಮಾಜದ ಗೌರವ ಹೇಳಲಿಕ್ಕೆ ಬಯಸುತ್ತಾರೆ. ಅದೇ ರೀತಿ ಇವತ್ತು ಶ್ರೇಷ್ಠ ಗೌರವ 100 ಅದು ಯಾವುದು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿಯಲ್ಲಿ 100 ಅಂತ ಮಾಡೋದು ಅದರಷ್ಟು ಶ್ರೇಷ್ಠತೆ, ಅದರಷ್ಟು ಘನತೆ. ಯಾಕಂದ್ರೆ ಇಲ್ಲಿ ನಾವು ಒಬ್ಬರು ಫೈವ್ ಸ್ಟೂಡೆಂಟ್ ನಾನು ಸೆಕೆಂಡ್ ಇಯರ್ ತನಕ, ಅದಕ್ಕಾಗಿ ಫೈನಲ್ಲಿ 100 ಮಾಡುವುದಾದ್ರೆ ಯಾವುದೋ ಒಂದು ಬೆಂಗಳೂರು ಯೂನಿವರ್ಸಿಟಿ ಮತ್ತು ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿದಲ್ಲಿ 1,000,000,000 ಫೀ ತುಂಬಿಕೊಂಡು ಅಲ್ಲಿ ಹೋಗಿ ಮಾಡಿ, ಅದು ಒಳಗಡೆ ಇದ್ದದ್ದು ಬೇರೆ, ಇದು ನಮ್ಮ ಕಾರವಾರದಲ್ಲೇ ಹುಟ್ಟಿ ಕಾರವಾರದಲ್ಲೇ ಮಾಡಿ ಕಾರವಾರದಲ್ಲಿ ಸೆಕೆಂಡ್ ಇಯರ್ 100 ಮಾಡೋದು ಅದು ಬಹಳ ಪ್ರತಿಭಾವಂತ. ಇವತ್ತು ನಮಗೆ ಹೆಮ್ಮೆ, ನಮ್ಮೆಲ್ಲ ನಮ್ಮ ಕುಮಾರ ಸಮಾಜದ ಹುಡುಗಿ 100 ಮಾಡ ನಾವೇ ಮಾಡಿದ ಭಾವನೆ ನಮ್ಮಲ್ಲಿರ್ತದೆ. ನಾವು ಈಗ ಮಾಜಾಳಿಕರ ಈಗ ತಮ್ಮ ಪ್ರಯತ್ನದಲ್ಲಿ ಮಗಳು ಇಷ್ಟೆಲ್ಲ ಕಲ್ತಿದ್ದಾರೆ. ಅವಳು ಲೆವೆಲ್ ಏನಿದೆ ಇವತ್ತು ನನ್ನ ಅಭಿಲಾಷೆ, ನಾನು ಸಮಾಜದಿಂದ ನನ್ನ ಅಭಿಲಾಷೆ ಶ್ರೇಷ್ಠ ಮಾಜಾಳಿಕರ ಒಂದು IAS ಆಫೀಸರ್ ಆಗಬೇಕು. ಅವಳಿಗೆ ಏನಿದೆ ಖರ್ಚು ಬರ್ತದೆ ಅದು ನಾನು ಒಬ್ಬನೇ ವಹಿಸ್ಕೊಳ್ಳಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿದ್ರು. ಅವಳಿಗೆ IAS ಆಫೀಸರ್ ಆಗ್ಬೇಕಂದ್ರೆ ಎಷ್ಟು ಖರ್ಚಾಗ್ತದಪ್ಪ, ನಾನು ಒಬ್ಬನೇ ಕೊಡ್ತೇನೆ. ನಮ್ಮ ಸಮಾಜದ ಅವಳು IAS ಆಫೀಸರ್ ಆಗಿ ಅವಳ ತಲೆಯಲ್ಲಿರೋದು ತಾನು ಮೆಡಿಕಲ್ ಹೋಗ್ತೇನೆ, ಅವಳ ತಲೆ ಆ ಮೆಡಿಕಲ್ ಆಗು ಇಂಜಿನಿಯರ್ ಆಗು, ಬಟ್ ಯಾವತ್ತಾದರೂ ನಿಮಗೆ IAS ಆಫೀಸರ್ ಆಗಬೇಕು. ನಾನು ಈಗ ನನ್ನ ಸ್ವಂತ ನಂದೀಗ ಅವಳು ಇವತ್ತೇನು 7ನೇ ರ್ಯಾಂಕ್ ಕೊಟ್ಟಿದ್ದಾಳೆ, ನನ್ನ ಸ್ವಂತ ಅವಳಿಗೆ ಬಹುಮಾನ ಕೊಡ್ತಿರ್ತೇನೆ. ನಂತರ ಅವಳು ಕೊಟ್ಟಿದ್ದಾಳೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ. ಮುಂದೆ ಕೂಡ ಒಬ್ಬ ಒಂದು ನಮ್ಮ ಸಮಾಜಕ್ಕೆ IAS ಆಫೀಸರ್ ಆಗಿ ಬೆಳೆಯಲಿ ಅಂತ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಸಮಾಜದ ಹೆಮ್ಮೆ ಬಗ್ಗೆ ಹೆಸರಿಗೆ ತಕ್ಕಂತೆ ಶ್ರೇಷ್ಠ ನಮ್ಮ ಸಮಾಜದ ಘನತೆ ಮತ್ತು ಶ್ರೇಷ್ಠ ಶ್ರೇಷ್ಠ ನಿಮ್ಮೆ ಜಪಾನಿ ಇವತ್ತು ನಮ್ಮ ಸಮಾಜಕ್ಕೆ ಯುವಕರಿಗೆ ಬೇರೆಯೇ ಆಗಿರ್ತಕ್ಕಂಥ ಶ್ರೇಷ್ಠ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಮೇಲೆ ಎತ್ತಿಕೊಳ್ಬೇಕಾಗಿಲ್ಲ. ಒಬ್ಬರು IAS ಆಫೀಸರ್ ಸಹ ನಾವು ನಮ್ಮ ಸಮಾಜನ ಒಂದು ಒಳ್ಳೆಯ ಮಟ್ಟದಲ್ಲಿ ಬೆಳೆಸಬೇಕು. ಅದು ನಿಜವಾಗಿ ಆ ಒಂದು ನಮ್ಮ ಏನು ಏನು ಕನಸು ಅದು ಶ್ರೇಷ್ಠ.
अभिमान करे बंधु करे आत्मीय आत्मीयतेटू श्रेष्ठ पुरस्कार नोड़ते अंत नोड़ सामान्य अंतवर बरबू आर अंत अभिमान इको बंद नम एल समाज बंधु इवतु नन के नन आनंद भाषा बरत प्रति नन बरता है नग साधने अंत कार्यक्रम आयोजार नन के कमिटी नेशल नगू प्रतिभा गुर्त प्रतिभा विकसन गुड़ उद्देश्य कार्यक्रम आयोजित अदर ना स्पेशल धन्यवाद सल्ते शुभ आशीर्वाद किरण भारतांबे मड़ल बीज मोड़े उड़वा मरवा बड़े सूर्य किरण हेस्ट प्रामुख्य शुभ आशीर्वाद किरण सुरेंद्रण्ण्डवर अब खंडित अल आयस